ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲೆಡೆ ತೆರಳಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ನಡುವೆ ಪೆಟ್ರೋಲ್ ಪಂಪ್ ಸಿಬ್ಬಂದಿಯೊಬ್ಬರನ್ನ ಡಿಸಿ ತರಾಟೆಗೆ ತೆಗೆದುಕೊಂಡು ಪೊಲೀಸರು ಅಪರಾಧಿಯಂತೆ ಕರೆದೊಯ್ದಿದ್ರು. ಈ ಬಗ್ಗೆ ಕಾಂಗ್ರೆಸ್ ನಾಯಕಿ ಪ್ರತಿಭಾ ಕುಳಾಯಿ ಮಾತನಾಡಿದ್ದು, ಕೊರೋನಾ ಜಾಗೃತಿಗೆ ಡಿಸಿ ಅವರ ಕ್ರಮ ಶ್ಲಾಘನೀಯ, ಆದರೆ ಅವರ ಜಾಗೃತಿ ಮೂಡಿಸುವ ರೀತಿ ಸರಿಯಿಲ್ಲ. ಜನಸಾಮಾನ್ಯರ ಮೇಲೆ ತೋರಿರುವ ವರ್ತನೆಯನ್ನ ನಾನು ಖಂಡಿಸುತ್ತೇನೆ. ಮಂಗಳೂರಿನಲ್ಲಿ ಮಾರ್ಚ್ 20ರಂದು ನಡೆದ ರಿವರ್ ಫೆಸ್ಟ್ನಲ್ಲಿ ಸಾಮಾಜಿಕ ಅಂತರ, ಮಾಸ್ಕ್ ಯಾವುದೂ ಇಲ್ಲದೆ ಕುಣಿದು ಕುಪ್ಪಳಿಸ್ತಾ ಇದ್ರು. ಅಲ್ಲಿಗೆ ಹೋಗಿ ಯಾಕೆ ಡಿಸಿ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ನಾವು ನೋಡಿದ್ದೇವೆ, ಡಿಸಿ ಅವರು ಏಕಾಏಕಿಯಾಗಿ ಪಬ್ಲಿಕ್ ಜಾಗಗಳಿಗೆ ಹೋಗಿ ಜನಸಾಮಾನ್ಯರ ಮೇಲೆ ತುಂಬ, ಅವರು ಮಾಡಿದ್ದು ತಪ್ಪು ಅಂತ ನಾನು ಹೇಳುವುದಿಲ್ಲ, ಬಟ್ ಅವರು ಯಾವ ರೀತಿ ಮಾತಾಡಿದ್ದಾರೆ, ಯಾವ ರೀತಿ ಅವರು ವರ್ತನೆ ಮಾಡಿದ್ದಾರೆ ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಇದೇ ಡಿಸಿ ಮೊನ್ನೆ 20-21 ತಾರೀಕಿಗೆ ರಿವರ್ ಫೆಸ್ಟ್ ಅಂತ ಹೇಳಿ ಮಂಗಳೂರಲ್ಲಿ ಕೆಲವೊಂದು ಕಡೆ ಮಾಡಿದರು. ಈಗಾಗಲೇ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಸಾವಿರಾರು ಜನ ಈ ರಿವರ್ ಫೆಸ್ಟಿಗೆ ಬಂದು ಸೇರಿಕೊಂಡಿದ್ದಾರೆ. ಸೇರಿಕೊಂಡು ಅಲ್ಲಿ ಯಾವುದೇ ರೀತಿಯ ಸೋಷಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲಿಲ್ಲ, ಯಾವುದೇ ರೀತಿಯ ಮಾಸ್ಕ್ಗಳನ್ನು ಬಳಸಲಿಲ್ಲ, ಜನರೆಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ರು. ಆದರೆ ಡಿಸಿಗೆ ಆ ದಿನ ಅಲ್ಲಿ ಹೋಗಿ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ ಅನ್ನಿಸ್ಲಿಲ್ಲ.